ಮನೆ ಮದ್ದು. ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಪಿಲೆಪ್ಸಿ ಬಗ್ಗೆ, ಅಂದರೆ ಮೂರ್ಛೆ ರೋಗ, ಈ ಮೂರ್ಛೆ ರೋಗಕ್ಕೆ ಕಾರಣಗಳೇನು, ಆ ಮೂರ್ಛೆ ರೋಗಕ್ಕೆ ಕಾರಣಗಳು ತಿಳ್ಕೊಂಡು ಮತ್ತೆ ಸಮಗ್ರ ಒಂದು ನಿಸರ್ಗ ಕ್ರಮ ತಗೊಂಡು ನಿಸರ್ಗ ಜೀವನ ಶೈಲಿ ಹೇಗೆ ಏನೇನು ಪಾಲಿಸಬೇಕಂತ ತಿಳ್ಕೊಂಡು, ಆಮೇಲೆ ಮನೆ ಮದ್ದುಗಳು ತಿಳ್ಕೊಂಡು, ಆಮೇಲೆ ಮುದ್ರೆ ಏನಿದೆ, ಅದ್ಭುತವಾದ ಮುದ್ರ, ಈ ಮುದ್ರವನ್ನು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ಇದು ಇದು ಕಾರಣಗಳು ಏನಿರ್ತದೆ ಹೇಳ್ಬೇಕಂದ್ರೆ, ಈ ಮೂರ್ಛೆ ರೋಗ ಬರೋಕ್ಕೆ ಕಾರಣಗಳು ಅಜೀರ್ಣ, ದೌರ್ಬಲ್ಯ, ಮತ್ತೆ ಅವಾಗವಾಗ ಜ್ವರ ಹೆಚ್ಚು ಬರ್ತಾ ಇರೋದು ಅಲ್ವಾ. ಸೊ ಪಿತ್ತರಸ ಆಹಾರಗಳು ಹೆಚ್ಚು ಸೇವನೆ ಮಾಡೋದು, ಈ ಟೀ ಕಾಫಿ, ಟೀ ಚಾಯ್ ಕಾಫಿ ಎಲ್ಲನೂ ಹೆಚ್ಚಾಗಿ ಸೇವನೆ ಮಾಡೋದು, ಈ ತುಂಬಾಕು ಟೊಬ್ಯಾಕೋ ಹೆಚ್ಚಾಗಿ ನಾವು ಬಳಸ್ಕೊಳ್ಳೋದು, ಈ ಕರಿದ ಆಹಾರಗಳು ಹೆಚ್ಚು ಡ್ರೈ ಮಾಡಿ ಫ್ರೈಡ್ ಐಟಮ್ಸ್ ತಿಂತಾ ಇರ್ತಾರೆ, ತಂಪು ಪಾನೀಯಗಳು ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ, ಇದು ಪ್ರಧಾನ ಕಾರಣ ಆಗುತ್ತೆ. ಮತ್ತೆ ಧೂಮಪಾನ, ಅಂದ್ರೆ ಹೇಳ್ಬೇಕಂದ್ರೆ ಈ ಸ್ಮೋಕಿಂಗು, ಆಲ್ಕಹಾಲು ಅಲ್ವಾ, ಮತ್ತೆ ನಿದ್ರೆ ಕೊರತ ತುಂಬಾ ಕಡಿಮೆ ನಿದ್ರೆ ಮಾಡೋದು, ಸಮಯಕ್ಕೆ ಊಟ ಮಾಡಿಲ್ಲ ಅಂತಾರದು, ಮತ್ತೆ ತಲೆಗೆ ಏನಾದರೂ ಏಟಾಗಿರೋದು, ತಲೆಗೆ ಪೆಟ್ಟಾಗಿರ್ತದೆ, ಅಂದ್ರೆ ಯಾವುದೇ ತಲೆಗೆ ಏಟಾಗಿರ್ತದೆ, ಸೊ ಬಿದ್ದೋಗಿರುವಾಗ, ಇಲ್ಲಾಂದ್ರೆ ಇನ್ನೊಬ್ರು ತಲೆ ಮೇಲೆ ಒಂದು ಏಟು ಹೊಡೆಯೋದು, ನಾವು ಮಕ್ಕಳು ಹೊಡಿತಾ ಇರ್ತೀವಲ್ಲ, ತಲೆಗೆ ಮಾತ್ರ ಹೊಡಿಬಾರ್ದು, ಯಾಕಂದ್ರೆ ತಲೆದಲ್ಲಿರೋದೇ ಈ ಪ್ರಾಬ್ಲಮ್ಸ್ ಐತೆ. ಅಂದ್ರೆ ತಲೆದ ಹೊಡೆಯುವಾಗ ಏನಾಗುತ್ತೆ, ಅಲ್ಲಿ ಪೀನಿಯಲ್ ಗ್ಲಾಂಡ್, ಪಿಟ್ಯೂಟರಿ ಗ್ಲಾಂಡ್ ಎರಡೂ ಸುನ್ನಿತವಾದ, ಅತಿ ಸುನ್ನಿತವಾದ ಈ ಅಂತಸ್ರಾವ ಗ್ರಂಥಿಗಳು ಅಲ್ಲೇ ಇರುತ್ತೆ. ಹೈಪೋಥಾಲಮಸ್ ಗ್ಲಾಂಡು, ಮತ್ತೆ ಈ ಪೀನಿಯಲ್ ಗ್ಲಾಂಡ್, ಪಿಟ್ಯೂಟರಿ ಗ್ಲಾಂಡ್, ಇದು ಪ್ರಧಾನ ಬಾಧ್ಯತೆ ವಹಿಸುತ್ತೆ ಸ್ನೇಹಿತರೆ. ಇಡೀ ದೇಹದಲ್ಲಿರುವಂತಹ ಎಂತ ಎಲ್ಲಾ ಅಂತಸ್ರಾವ ಗ್ರಂಥಿಗಳು, ಎಲ್ಲಾ ಹಾರ್ಮೋನ್ಗಳನ್ನು ಉತ್ಪನ್ನ ಮಾಡೋದು ಯಾರಪ್ಪ ಅಂದ್ರೆ ಪಿಟ್ಯೂಟರಿ ಗ್ಲಾಂಡ್, ಅದು ಮಾಸ್ಟರ್ ಗ್ಲಾಂಡ್ ಅಂತ ಹೇಳ್ತೀವಿ ನಾವು. ಅಂತ ಇರುವಂತಹ ಪ್ರದೇಶ ಬ್ರೈನ್, ಓಕೆ, ಅಂದ್ರೆ ತಲೆ. ಆ ತಲೆನ ಯಾವುದೇ ರೀತಿಯಲ್ಲಿ ಏಟ್ ಆಗಬಾರ್ದು, ಏಟ್ ಹೊಡಿಬಾರ್ದು, ನಮ್ಮ ಮಕ್ಕಳಿಗೂ ಸಹ ಅದು ಅರ್ಥ ಮಾಡ್ಕೊಳ್ಳಿ, ನಾವು ಅಷ್ಟೇ. ಸೊ ಯಾವುದೇ ರೀತಿಯಲ್ಲಿ ತಲೆಗೆ ಏಟು ಆಗಬಾರ್ದು ಅಂತ ನೋಡ್ಕೋಬೇಕು ಸ್ನೇಹಿತರೆ, ಅವಾಗ ಈ ಮೂರ್ಛೆ ರೋಗವನ್ನು ಇಂಥದ್ದು ಯಾವುದು ಬರಲ್ಲ. ಇದು ಈ ತರ ರೀಸನ್, ಈ ತರ ಕಾರಣಗಳು ಸ್ನೇಹಿತರೆ, ಈ ತರ ಕಾರಣಗಳೆಲ್ಲ ನಾವು ತಿಳ್ಕೊಂಡಿದ್ವಿ, ಯಾವ ಕಾರಣಗಳು ಇರತ್ತೆ ಅಂತ. ಸೊ ಒಂದು ಈ ಹೇಳ್ಬೇಕಂದ್ರೆ ಸಾಮಾನ್ಯ ಕಾರಣಗಳು ಅಂತ ಹೇಳ್ಬೋದು, ಇನ್ನು ವಿಶೇಷವಾಗಿ ಪ್ರತ್ಯೇಕ ಕಾರಣಗಳು ಬೇರೆ ಬೇರೆ ಇರಬಹುದು ಸ್ನೇಹಿತರೆ. ಇದು ಇವತ್ತಿನ ಕಾರಣಗಳ ಬಗ್ಗೆ, ಈ ಮೂರ್ಛೆ ರೋಗಕ್ಕೆ. ಆಮೇಲೆ ನಿಸರ್ಗ ಜೀವನ ಶೈಲಿ ಏನ್ ನಡ್ಸ್ಕೋಬೇಕು, ಇದು ಬಂದ್ರೆ, ಈ ರೋಗ ಬಂದ್ರೆ ಅಂದ್ರೆ, ಪ್ರತಿನಿತ್ಯ ತಣ್ಣೀರಿಂದನೇ ತಲಸ್ನಾನ ಮಾಡ್ಬೇಕಾಗತ್ತೆ. ಓಕೆ, ತಣ್ಣೀರಿಂದನೇ ಮಾತ್ರ ತಲಸ್ನಾನ ಮಾಡ್ಬೇಕು. ಸಮಯಕ್ಕೆ ಸರಿಯಾಗಿ ಶುಚಿಯಾದ ಆಹಾರವನ್ನು, ಶುಚಿಯಾದ ಒಳ್ಳೆ ಸ್ವಚ್ಛ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಸ್ನಾನ ಮಾಡಿದ ಮೊದಲು ಯಾವುದೇ ರೀತಿಯಲ್ಲಿ ಆಹಾರ ಸೇವನೆ ಮಾಡಬಾರ್ದು, ಸ್ನಾನ ಮಾಡಿದ ಮೇಲೇ ಆಹಾರ ಸೇವನೆ ಮಾಡಿ, ಮತ್ತೆ ರಾತ್ರಿ ಮಲಗುವಾಗ ಖಂಡಿತವಾಗಿ ಎರಡು ಈ ಮೂಗಿನ ರಂಧ್ರಗಳಲ್ಲಿ, ಇಲ್ಲೊಂದು ಮೂರು ಹನಿ ಈ ಸ್ವಚ್ಛವಾದ ನಮ್ಮ ಏಟು ತುಪ್ಪ, ಅಂದ್ರೆ ದೇಶಿ ಹಸು ತುಪ್ಪ ಇದೆಲ್ಲ, ಅದನ್ನು ದ್ರವ ಮಾಡಿಕೊಂಡು ಲಿಕ್ವಿಡ್ ತರ ಮಾಡಿಕೊಂಡು ಎರಡು ಮೂಗಿಯಲ್ಲಿ ಹಚ್ಕೊಳ್ಳಿ ಸ್ನೇಹಿತರೆ. ಅವಾಗ ತುಂಬಾ ಒಳ್ಳೆ ಪರಿಹಾರ ಇದು, ಯಾವುದಕ್ಕೆ, ಈ ಮೂರ್ಛೆ ರೋಗಕ್ಕೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅದು ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ಮನೆ ಮದ್ದುಗಳು ಏನಿರುತ್ತೆ, ಮನೆ ಮದ್ದುಗಳು ಏನೇನು ನಾವು ಪಾಲನೆ ಮಾಡುವುದು ಅಂದ್ರೆ ನೋಡ್ಕೊಳ್ಳಿ. ಬೆಳಗ್ಗೆ 1 ಕಪ್ ತುಳಸಿ ಕಷಾಯವನ್ನು ಸೇವನೆ ಮಾಡಬೇಕಾಗತ್ತೆ. ಇದು ಖಾಲಿ ಹೊಟ್ಟೆದಲ್ಲಿ ಇಂಥ ಯಾವುದೇ ಮೂರ್ಛೆ ರೋಗ ಇರುವಂತ, ವ್ಯಾಧಿ ಇರುವಂತ ರೋಗಗ್ರಸ್ತರು ಏನ್ ಮಾಡಬೇಕು, ಖಂಡಿತವಾಗಿ ಸೊ ಖಾಲಿ ಹೊಟ್ಟೆದಲ್ಲಿ 1 ಕಪ್ ತುಳಸಿ ಕಷಾಯವನ್ನು ಸೇವಿಸಬೇಕಾಗತ್ತೆ ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ 1 ಲೋಟೆ ನೀರು, ಅದಕ್ಕೆ 2 ಚಮಚೆ ಜೇನುತುಪ್ಪ ಹಾಕೊಂಡು, 2 ಏಲಕ್ಕಿ, ಏಲಕ್ಕಿ ಕಾಳುಗಳು ಖಂಡಿತವಾಗಿ ರುಬ್ಬಬೇಕಾಗತ್ತೆ. ರುಬ್ಬಿನ ಅನಂತರ ಸೇರಿಸ್ಕೊಳ್ಳಿ, ಯಾವುದು, 2 ಏಲಕ್ಕಿ ಕಾಳುಗಳು, ಏಲಕ್ಕಿ ಕಾಳುಗಳು. ಸೊ ಎರಡು ಏಲಕ್ಕಿ ಕಾಳುಗಳು, 2 ಚಮಚೆ ಜೇನುತುಪ್ಪ, ಮತ್ತೆ 1 ಲೋಟೆ ನೀರು, ಇದೆಲ್ಲ ಚೆನ್ನಾಗಿ ಏಲಕ್ಕಿ ಕಾಳುಗಳು ಮಾತ್ರ ರುಬ್ಬಬೇಕಾಗತ್ತೆ. ರುಬ್ಬಿನ ನಂತರ ಸೇರಿಸ್ಕೊಳ್ಳಿ, ಎಲ್ಲ ಮಿಶ್ರ ಮಾಡ್ಕೊಳ್ಳಿ. ಊಟಕ್ಕೆ ಮೊದಲೇ, ಮಧ್ಯಾಹ್ನ ಊಟಕ್ಕೆ ಮೊದಲೇ ಈ ಸೇವೆ ಇದು ಸೇವನೆ ಮಾಡಿದ್ರೆ ತುಂಬಾ ಉತ್ತಮ, ಈ ಮೂರ್ಛೆ ರೋಗ ಅಂತ ವ್ಯಾಧಿಗೆ. ಆಮೇಲೆ ಈ ಮೂರನೇ ಪರಿಹಾರ ಏನಿರ್ತದೆ ಸ್ನೇಹಿತರೆ, ಊಟದ ಮೊದಲು 1 ಲೋಟೆ ನೀರು, ಮತ್ತೆ 3 ಚಮಚ ಗೋಮೂತ್ರ ಇಲ್ಲ ಗೋಆರ್ಕ್, ಇದು ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಈ ರೋಗಕ್ಕೆ ತುಂಬಾ ಒಳ್ಳೆ ಪರಿಹಾರ. ಯಾವುದಕ್ಕೆ, ಮೂರ್ಛೆ ರೋಗಕ್ಕೆ. ಏನಂದ್ರೆ 1 ಲೋಟೆ ನೀರು, 3 ಚಮಚೆ ಗೋಮೂತ್ರ ಇಲ್ಲ ಗೋಆರ್ಕ್, ಅದು ಊಟದ ಮೊದಲೇ ಸೇವನೆ ಮಾಡಬೇಕು ಸ್ನೇಹಿತರೆ, ಇದು ತುಂಬಾ ಉತ್ತಮ. ಅದು ಮಧ್ಯಾಹ್ನ ಮಾಡಿ, ಸೊ ಬೆಳಗ್ಗೆ ಏನ್ ಬೇಕಾಗಿಲ್ಲ, ಮಧ್ಯಾಹ್ನ ಮಾಡ್ಕೊಳ್ಳಿ, ಇಲ್ಲ ಸಾಯಂಕಾಲ ಮಾಡ್ಕೊಂಡಿದ್ರು ಖಂಡಿತವಾಗಿ ಒಂದು 5 ಗಂಟೆ 6 ಗಂಟೆ ತರ, ಒಂದು ಲೋಟ ನೀರಿಗೆ ಇದು ಹಾಕೊಂಡು ಸೇವನೆ ಮಾಡಿ. ಊಟಕ್ಕೆ ಮೊದಲು ಅಂದ್ರೆ ಒಂದು ಹಾಫ್ ಅನ್ ಅವರ್, 30 ನಿಮಿಷನೋ, ಒಂದು 1 ಗಂಟೆ ಮುಂದೆ ನೀವು ಸೇವನೆ ಮಾಡ್ಬೋದು. ಆಮೇಲೆ ನಾಲ್ಕನೇದು ಏನಂದ್ರೆ ಸ್ನೇಹಿತರೆ, ಇವೆಲ್ಲಾನು ನಾವು ಪಾಲನೆ ಮಾಡ್ತಾ ಇರುವಾಗ, ಈಗ ಹೇಳಿದ್ವಿ, ಒಂದನೇ ಪರಿಹಾರ ತುಳಸಿ ಕಷಾಯ, ಎರಡನೇ ಪರಿಹಾರ 1 ಲೋಟ ನೀರು, 2 ಚಮಚೆ ಜೇನುತುಪ್ಪ, 2 ಏಲಕ್ಕಿ ಕಾಳುಗಳು ಸೇರಿಸ್ಕೊಂಡು ಅದೊಂದು ಸೇವನೆ ಮಾಡೋದು.
ಮೂರನೇದು ಊಟದ ಮೊದಲೇ ಒಂದು ಲೋಟ ನೀರು, 3 ಚಮಚೆ ಬೋಹಾರ್ಕ ಇಲ್ಲಾಂದ್ರೆ ಗೋಮೂತ್ರ ಸೇರಿಸಿಕೊಂಡು ಸೇವನೆ ಮಾಡೋದು. ಈ ಮೂರು ಪರಿಹಾರಗಳು ಖಂಡಿತವಾಗಿ ನಿಮ್ಮ ಇಂಗ್ಲೀಷ್ ಔಷಧ ಜೊತೆಗೆ ಪಾಲಿಸಬಹುದು. ಓಕೆ, ಇಂಗ್ಲೀಷ್ ಔಷಧ ನೀವೇನೇ ಈಗಾಗಲೇ ಸೇವನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಅದ ಜೊತೆಗೆ ಇದು ಸೇರಿಸಿಕೊಂಡು ಸೇವನೆ ಮಾಡಿ ಏನು ತೊಂದರೆ ಆಗಲ್ಲ, ಗುಣ ಆಗೋವರೆಗೂ ಈ ಚಿಕಿತ್ಸೆವನ್ನು ಮುಂದುವರಿಸಬಹುದು ಸ್ನೇಹಿತರೆ, ಅದೇನು ತೊಂದರೆ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ತರ ಅದ್ಭುತವಾದ ಈ ವಿಷಯಗಳು ನಾವು ತಿಳ್ಕೊಳ್ಳಿ ಸ್ನೇಹಿತರೆ. ಈಗ ಒಂದು ಮುದ್ರೆ ಅಂದ್ರೆ ಏನ್ ಮುದ್ರೆ, ಇದು ನಾವು ಪಾಲಿಸಿದ್ರೆ ತುಂಬಾ ಉತ್ತಮ ಪರಿಹಾರ ಇದೆ. ಯಾವುದಕ್ಕೆ ಈ ಇದಕ್ಕೆ ಅಂದ್ರೆ ಈ ಈ ಮೂರ್ಛೆ ರೋಗಕ್ಕೆ ಒಳ್ಳೆ ಒಳ್ಳೆ ಮುದ್ರೆ ಇದೆ ಸ್ನೇಹಿತರೆ. ಅದು ಮುರುಗಿ ಮುದ್ರಾ ಅಂತ ಹೇಳ್ತೀವಿ, ಮುರುಗಿ ಮುದ್ರಾ. ಈ ಮುರುಗಿ ಮುದ್ರಾ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಯಾವುದಕ್ಕೆ? ಮೂರ್ಛೆ ರೋಗಕ್ಕೆ. ಹೇಗೆ ಮಾಡೋದು ಅದು ಮುದ್ರಾ ಅನ್ನೋದು ನೋಡ್ಕೊಳ್ಳಿ. ಈಗ ಎರಡು ಕೈಯಲ್ಲಿ ಈ ತರ ಇರ್ತದೆ ಅಂದ್ರೆ ನಾವು ಅಪಾನ ಮುದ್ರಾ ಮಾಡ್ತೀವಲ್ಲ, ಹೇಗೆ ಮಾಡ್ತೀವಿ ಅಪಾನ ಮುದ್ರಾ? ಅಪಾನ ಮುದ್ರಾ ಈ ತರ ಮಾಡ್ತೀವಿ ಅಂದ್ರೆ ಪೂರ್ತಿ ಕೊನೆಗಳು ಎಲ್ಲಾ ತುದಿಗಳು ಈ ಹೆಬ್ಬೆರಳು ಮತ್ತೆ ಎರಡು ಮಧ್ಯ ಬೆರಳು ಉಂಗರ ಬೆರಳು ತುದಿಗಳು ಜಾಯಿನ್ ಮಾಡಿ ಈ ತರ ಅಪಾನ ಮುದ್ರೆ ಮಾಡ್ತೀವಲ್ಲ. ಈಗ ಇದೇನ್ ಮಾಡ್ತೀವಿ ಅಂದ್ರೆ ತುದಿಗಳು ಕನೆಕ್ಟ್ ಮಾಡಲ್ಲ, ತುದಿಗಳು ನಾವು ಸಂಪರ್ಕ ಹೊಂದಲ್ಲ, ಈ ತರ ಮಾಡ್ತೀವಿ ನೋಡಿ. ತುದಿಗಳಲ್ಲ, ಈ ತರ ಇಟ್ಕೊಂಡು ಹೀಗೆ ಒಂದು ಮುರುಗಿ ಅಂದ್ರೆ ಜಿಂಕೆ, ಜಿಂಕೆ ತರ ಇರ್ತದೆ ಇದು ಮುದ್ರೆ. ಈ ತರ ಮುದ್ರೆ ಸ್ನೇಹಿತರೆ ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ, ಅಂದ್ರೆ ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ ಈ ಮುರುಗಿ ಮುದ್ರಾ. ಮುಗಿ ಮುದ್ರದಲ್ಲಿ ಸೊ ವಿಶೇಷವಾಗಿ ನೋಡ್ಕೊಳ್ಳಿ, ಈ ತುದಿಗಲು ನಾವು ಸಂಪರ್ಕ ಅಂತ ಇಲ್ಲ, ಈ ತರ ಎರಡು ಬೆರಳು ಮತ್ತೆ ಹೆಬ್ಬೆರಳು ಈ ತುದಿಗಲೆಲ್ಲ ಸ್ವಲ್ಪ ಈಗ ಹಾಕೊಂಡು ಈಗ ಇಟ್ಕೊಂಡು ಈ ತರ ಟಚ್ ಮಾಡ್ತೀವಿ ಅಷ್ಟೇ. ಇದು ಮೃಗಿ ಮುದ್ರಾ, ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಪ್ರಧಾನವಾಗಿ 50 ನಿಮಿಷ ಇದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಹಾಯಾಗಿ ಕೂತ್ಕೊಂಡು ಚೇರ್ ಮೇಲೆ ಎಲ್ಲಿ ಎಲ್ಲಿ ಕೂತ್ಕೊಂಡು ಹಾಯಾಗಿ ಕೂತ್ಕೋಬೇಕು. ಒಂದು ಮೂರ್ನಾಲ್ಕು ದೀರ್ಘ ಶ್ವಾಸಗಳನ್ನು ತಗೋಬೇಕಾಗತ್ತೆ. ತದನಂತರ ಇದು ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ ಸೊ ನಿಮ್ಗೆ ಈ ಮುದ್ರಾ ಆದ್ಮೇಲೆ ತದನಂತರ ಏನ್ ಮಾಡಬೇಕು, ಇನ್ನೊಂದು 5 ರಿಂದ 10 ನಿಮಿಷ ಕಾಲ ಈ ಪ್ರಾಣ ಮುದ್ರೆ ಸ್ನೇಹಿತರೆ ನೋಡ್ಕೊಳ್ಳಿ. ಪ್ರಾಣ ಮುದ್ರೆ ಈ ತರ ಪ್ರಾಕ್ಟೀಸ್ ಮಾಡಿ, ಈ ತರ ಇಟ್ಕೊಂಡು ಮತ್ತೆ ತೊಡೆ ಮೇಲೆ ಇಟ್ಕೋಬೇಕ. ಇದು ಪ್ರಾಣ ಮುದ್ರೆ, ಇದೊಂದು 5 ನಿಮಿಷ 10 ನಿಮಿಷ, ಅದು 40 ಅದು 45 ನಿಮಿಷ, ಇದೊಂದು 5 10 ನಿಮಿಷ ಪ್ರಾಣ ಮುದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತವಾದ ನಿಮಗೆ ಪರಿಹಾರ ಸಿಗತ್ತೆ. ಯಾವುದಕ್ಕೆ? ಈಗ ಮನೆ ಮದ್ದುಗಳು ತಿಳ್ಕೊಂಡಿದ್ವಿ, ಈ ನಮ್ಮ ಯಾವುದಕ್ಕೆ ಇದು ಮೂರ್ಛೆ ರೋಗಕ್ಕೆ, ಅದ್ ಜೊತೆಗೆ ಈಗ ಮುದ್ರಣ ತಿಳ್ಕೊಂಡಿದ್ವಿ. ನಿಮ್ಗೆ ಇನ್ನೊಂದು ಈ ಅಂದ್ರೆ ನಮ್ಮ ಆಕುಪಂಕ್ಚರಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ವಿ, ಅಂದ್ರೆ ಒಳ್ಳೆ ಪಾಯಿಂಟ್ ಹೇಳಿದ್ವಿ. ಆ ಪಾಯಿಂಟ್ ಇಲ್ಲಿರುತ್ತೆ ನಿಮ್ಗೆ ಖಂಡಿತವಾಗಿ ಈ ಪಾಯಿಂಟ್ ಇದೆಲ್ಲ ಇದನ್ನು ಈ ತರ ಪ್ರೆಸ್ ಮಾಡ್ಕೊಳ್ಳೋದು. ಅಂದ್ರೆ ಈ ಎಪಿಲೆಪ್ಸಿಗೆ ಮೂರ್ಛೆ ರೋಗಕ್ಕೆ ಇದು ಒಂದು ಪಾಯಿಂಟ್ ಸ್ನೇಹಿತರೆ. ಆಕುಪಂಕ್ಚರಲ್ಲಿ ಇದು ಈಗಾಗಲೇ ಹೇಳ್ಕೊಟ್ಟಿದ್ವಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಇಂಥ ಮನೆ ಮದ್ದು ಬಗ್ಗೆ ಈ ಪೂರ್ತಿ ವಿವರಗಳು ಇವತ್ತು ತಿಳ್ಕೊಂಡು ಸ್ನೇಹಿತರೆ. ಇನ್ನು ಸ್ವಲ್ಪ ನಾವು ಮಾಹಿತಿ ತಿಳ್ಕೊಳ್ಬೇಕು ಪ್ರಯತ್ನ ಮಾಡೋಣ ಸ್ನೇಹಿತರೆ. ಪ್ರಧಾನವಾಗಿ ನಮ್ಗೆಲ್ಲರಿಗೂ ಸಹಕಾರ, ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ನಮಗೆ ಸಹಕರಿಸೋದು, ಅತಿ ಹೆಚ್ಚು ಶಕ್ತಿ ತಂದುಕೊಡೋದು ಅಂತ ಒಂದು ಪರಿಕರ ನಮ್ಗೆಲ್ಲ ಗೊತ್ತಿರೋದು, ಎಲ್ಲರಿಗೂ ಸುಪರಿಚಿತ, ಅದೇ ಪಿರಮಿಡ್ ಸ್ನೇಹಿತರೆ. ಈ ಪಿರಮಿಡ್ ಅನ್ನೋದು ನೋಡಿ, ನಾವು ಪ್ರತಿಯೊಂದು ದಿವಸ ನಾವು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಆಫೀಸಲ್ಲಿ ನಮ್ಮ ಸುತ್ತಮುತ್ತ ಮತ್ತೆ ನೀರ್ ಮೇಲೆ ಒಂದು ಪಿರಮಿಡ್ ಇರೋದು, ಧಾನ್ಯದ ಮೇಲೆ ಪಿರಮಿಡು, ತರಕಾರಿ ಮೇಲೆ ಪಿರಮಿಡು, ಮತ್ತೆ ಕೂತ್ಕೊಂಡ ಜಾಗದಲ್ಲಿ ಒಂದು ಪಿರಮಿಡು. ಒಂದು ಹೇಳ್ಬೇಕಂದ್ರೆ ಯಾವುದೇ ಪಠಣ ಮಾಡುವಾಗ ಯಾವ್ದನ್ನ ಕಲಿಯುವಾಗ ಅವಾಗ ನಮ್ಮ ತಲೆ ಮೇಲೆ ಒಂದು ಪಿರಮಿಡ್ ಇಟ್ಕೊಳ್ಳೋದು, ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಓದೋದು, ಸೊ ಮಕ್ಕಳು ಪಿರಮಿಡ್ ತಲೆ ಮೇಲೆ ಇಟ್ಕೊಂಡು ಓದೋದು, ಇದೆಲ್ಲ ಪ್ರತಿ ಒಂದಕ್ಕೂ ಪಿರಮಿಡ್ ಶಕ್ತಿ ಅನ್ನೋದು ಬಳಸ್ಕೋಬೇಕು ಸ್ನೇಹಿತರೆ. ಇದು ನಾವು ಹೇಳ್ತಾನೆ ಬಂದಿದೀವಿ, ಎಷ್ಟು ಜನ ಈಗಾಗಲೇ ಎಷ್ಟು ಮಾಸ್ಟರ್ಸ್ ಇದೀವಿ ಇಲ್ಲಿ, ಅವರೆಲ್ಲ ಅವ್ರ ಮನೆಯಲ್ಲಿ ಈ ಪಿರಮಿಡ್ಗಳು ಇಟ್ಕೊಂಡಿದ್ರ, ಇನ್ನೂ ಅದು ಪಾಲನೆ ಮಾಡ್ತಾ ಇದ್ರ ಇಲ್ಲ ಅಂತ ದಯವಿಟ್ಟು ಗಮನಿಸ್ಕೊಳ್ಳಿ. ಖಂಡಿತವಾಗಿ ಅದು ಮಾಡಲೇಬೇಕಾಗತ್ತೆ. ಈಗಾಗಲೇ ನಾವು ನಮ್ಮ ಸಂಸ್ಥೆದಿಂದ ವಿಧ ವಿಧ ಪಿರಮಿಡ್ಸ್ ಅಂದ್ರೆ ಒಂದೇ ಅಲ್ಲ, ವಿಧ ವಿಧ ಪಿರಮಿಡ್ಸ್ ನಾವು ಈಗಾಗಲೇ ತಯಾರು ಮಾಡಿದೀವಿ, ಎಲ್ಲ ಅನಿಸ್ತಾನೆ ಇದೀವಿ. ಪ್ರತಿಯೊಂದು ದಿವಸ ನಾವು ಹೇಳ್ತಾನೆ ಇದೀವಿ. ಇತ್ತೀಚಿನ ಕಾಲದಲ್ಲಿ ಏನ್ ಮಾಡಿದೀವಿ, ವಿಶೇಷವಾಗಿ ಒಂದು 4x4 ಪಿರಮಿಡ್ ರೆಡಿ ಮಾಡಿದೀವಿ, 6x6. ಈಗಾಗಲೇ ನಾವು ಮಾತಾರ್ ಫೌಂಡೇಶನ್ ಸ್ಟಾಲ್ ಅಲ್ಲಿ ಪಿರಮಿಡ್ ವ್ಯಾಲಿ ಬುದ್ಧ ಪೂರ್ಣಿಮಾ ಭಾಗವಾಗಿ ಅವಾಗ ನಾವು ಡಿಸ್ಪ್ಲೇ ಮಾಡಿ ಒಂದು 6x6 ಪಿರಮಿಡ್. ಅದು ಅದ್ಭುತವಾಗಿದೆ. ಅಲ್ಲಿ ಪ್ರತಿಯೊಬ್ಬರು ಬಂದರು, ಪ್ರೇಮನಾಥ್ ಸರ್ ಬಂದರು, ಅಯ್ಯಪ್ಪ ಪಿಂಡಿ ಅವರು ಬಂದರು, ಮತ್ತೆ ಬಾಲಕೃಷ್ಣ ಸರ್ ಅವರು ಪಿರಮಿಡ್ ಇಂಜಿನಿಯರ್ ಆಗಿದ್ದಾರೆ, ನಮ್ಮ ಹೈದರಾಬಾದ್ ಟ್ರಸ್ಟಿ ಆಗಿದ್ದಾರೆ, ಅವರು ಬಂದಿದ್ರು. ಎಲ್ಲರೂ ಬಂದು ಏನ್ ಮಾಡಿದ್ರು, ಆ ಪಿರಮಿಡ್ ಒಳಗಡೆ ಕೆಳಗಡೆ ಕೂತ್ಕೊಂಡು ಸೊ ಪ್ರಾಕ್ಟೀಸ್ ಮಾಡಿ, ಧ್ಯಾನ ಪ್ರಾಕ್ಟೀಸ್ ಮಾಡಿ ಅವ್ರು ಹೇಳಿದ್ರು ಅದ್ಭುತವಾದ ಶಕ್ತಿ ಇದೆ ಇದಕ್ಕೆ, ಇದು ದಯವಿಟ್ಟು ಇದು ಗಮನ ಇದು ಎಲ್ಲರಿಗೂ ತಿಳಿಸ್ಕೊಡಿ, ಇವ್ರಿಗೆ ಎಲ್ಲರಿಗೂ ತಲುಪಿಸಿ ಡೀಟೇಲ್ಸ್ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಈಗ ಇನ್ನು ಸ್ವಲ್ಪ ಮಾಹಿತಿ ರೆಡಿ ಮಾಡಿ ಇವೆಲ್ಲ ಮತ್ತೆ ಗ್ರೂಪ್ ಅಲ್ಲಿ ಹಾಕ್ತಿವಿ. ಖಂಡಿತವಾಗಿ ಅಯ್ಯಪ್ಪ ಪಿಂಡಿ ಅವರು ಹೇಳಿದ್ರು ಕೂತ್ಕೊಂಡು, ಇದು ಸೊ ವೆರಿ ಗುಡ್ ಎನರ್ಜಿ ಸರ್, ಅದ್ಭುತ ಶಕ್ತಿ ಇದೆ, ನನಗೊಂದು ಮೆಸೇಜ್ ಬಂತು, ಇದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅವರು.
ಅಂದ್ರೆ ಈ 6x6 ಪಿರಮಿಡ್, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ತರ ಈ ಪಿರಮಿಡ್ ಅಲ್ಲಿ ಪಿರಮಿಡ್ ಇಂದ ಇನ್ ಸ್ವಲ್ಪ ಎರಡು ಅದ್ಭುತ ಫಲಿತ ಅಂದ್ರೆ ಎಷ್ಟೋ ಅದ್ಭುತ ಫಲಿತಗಳಿದೆ, ಪ್ರತಿಯೊಂದು ಪವಾಡನೆ ಪಿರಮಿಡ್ ಇಂದ, ಪಿರಮಿಡ್ ಶಕ್ತಿಯಿಂದ ನಮ್ಗೆ ಗೊತ್ತಿರೋ ವಿಷಯ. ಆದ್ರೆ ಎರಡು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಇವತ್ತು ಸ್ವಲ್ಪ ಪ್ರಯತ್ನ ಮಾಡೋಣ. ಇದೇನಂದ್ರೆ ಸ್ವಯಂ ಸಾಕ್ಷಾತ್ಕಾರವು ಅದಕ್ಕೂ ಹೆಚ್ಚು ಸುಲಭವಾಗಿ ಮಾಡಿಕೊಡ್ತೀವಿ ಸ್ನೇಹಿತರೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ತಮಗೆಲ್ಲ ಗೊತ್ತು, ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ದಿವ್ಯೋಜ್ಞಾನ ಪ್ರಕಾಶ, ಮುಕ್ತಿ, ಮೋಕ್ಷ, ಇದಕ್ಕೆಲ್ಲದಕ್ಕೂ ಇದು ತುಂಬಾ ಸಹಾಯಕಾರಿ, ತುಂಬಾ ಸುಲಭವಾಗಿ ಮಾಡಿಕೊಡ್ತದೆ. ಯಾಕಂದ್ರೆ ಹೆಚ್ಚು ಶಕ್ತಿ ನೀವು ಧ್ಯಾನದಲ್ಲಿ ಪಡೆಯಬಹುದು ಅಲ್ವಾ, ಆವಾಗ ನಿಮ್ಮ ಒಳಗಡೆ ಎಲ್ಲಾ ಮಾಲಿನ್ಯವನ್ನು ತೊಲಗಿಸ್ಕೋಬಹುದು, ಆ ಜೊತೆಗೆ ಹೆಚ್ಚು ಜ್ಞಾನವನ್ನು ಪಡೆಯಬಹುದು. ಪಿರಮಿಡ್ ಹೊರಗಡೆ ಕೂತ್ಕೊಂಡ್ರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ, ಇದು ದಿವ್ಯ ಲೋಕ, ಈ ಭೂಲೋಕದ ಒಂದು ವರ ಅದು. ಹೇಳ್ಬೇಕಂದ್ರೆ ಯಾವುದು ಪಿರಮಿಡ್ ಏನ್ ಮಾಡತ್ತೆ ಅಂದ್ರೆ ಇತರ ಲೋಕಗಳಿಗೆ ಸಂಪರ್ಕ ಹೊಂದದ, ಇತರ ಲೋಕಗಳಿಗೆ ನಮ್ಗೆ ಸಂಪರ್ಕ ಮಾಡಿಕೊಡ್ತದೆ. ಈಗ ನೀವು ಧ್ಯಾನದಲ್ಲಿ ಆಳವಾದ ಧ್ಯಾನದಲ್ಲಿ ಹೋಗಿದ ಮೇಲೆ ನಿಮ್ಗೆ ಮನಸ್ಸು ಶೂನ್ಯ ಆದ್ಮೇಲೆ ಯಾವುದೇ ನಿಮ್ಗೆ ಒಂದು ಮೆಸೇಜ್ಗಳು ಅಂದ್ರೆ ಒಂದು ದಿವ್ಯ ಸಂದೇಶಗಳು ಯಾವುದೇ ನಿಮ್ಗೆ ಬರ್ಬೇಕಂದ್ರೆ ಈ ಪಿರಮಿಡ್ ಪವಾಡ ಏನಪ್ಪಾ ಅಂದ್ರೆ ಅದೆಲ್ಲಾನು ಸಂಪರ್ಕ ಮಾಡ್ಕೊಳ್ತದೆ ನಿಮ್ಗೆ. ಅತ್ಯುನ್ನತ ಲೋಕಗಳು ಅಂದ್ರೆ ಹೇಳ್ಬೇಕಂದ್ರೆ ಹೈಯರ್ ಸ್ಪಿರಿಟ್ ವರ್ಲ್ಡ್ಸ್, ಅದಕ್ಕೂ ಕನೆಕ್ಟ್ ಮಾಡಿಕೊಡ್ತದೆ. ಆವಾಗ ನಿಮ್ಗೆ ಏನ್ ಬೇಕೋ ಅಷ್ಟು ಜ್ಞಾನ ನೀವು ತಗೋಬಂತ ಅವಕಾಶ ಇದೆ ಸ್ನೇಹಿತರೆ. ಯಾವುದಿಂದ? ಈ ಪಿರಮಿಡ್ ಇಂದ. ಅದಕ್ಕೋಸ್ಕರ ಅಂತ ಅದ್ಭುತವಾದ ಸಂದೇಶಗಳು, ದಿವ್ಯ ಸಂದೇಶಗಳು, ದಿವ್ಯ ಮೆಸೇಜ್ಗಳೆಲ್ಲ ನಾವು ತಗೊಂಡು ದಿವ್ಯ ಆ ಭೂಮಿಯಲ್ಲಿ ಅಂದ್ರೆ ಈ ಹೇಳ್ಬೇಕಂದ್ರೆ ನಮ್ಮ ಆತ್ಮ ಲೋಕದಲ್ಲಿ, ಆತ್ಮ ಪ್ರಪಂಚದಲ್ಲಿ ಇರುವಂತಹ ಅತ್ಯುನ್ನತ ಮಾಸ್ಟರ್ ಜೊತೆಗೆ, ಪ್ರತಿಯೊಂದು ಮಾಸ್ಟರ್ ಜೊತೆಗೆ ನಾವು ಸಂಪರ್ಕ ಹೊಂದಕ್ಕೂ ಈ ಅತ್ಯುನ್ನತ ಶಕ್ತಿ, ಈ ಪಿರಮಿಡ್ ಶಕ್ತಿ ಅನ್ನೋದು ಬಳಸ್ಕೋಬೇಕಾಗತ್ತೆ, ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ. ಅದು ಮೊದಲನೇದು. ಇನ್ನೊಂದು ಎರಡನೇದು ನಾವು ಇವತ್ತು ನಿಮ್ಗೆ ಹೇಳ್ಬೇಕಾಗತ್ತದೆ ಅಂದ್ರೆ ಈ ಪಿರಮಿಡ್ ಶಕ್ತಿಯಿಂದ ಸ್ನೇಹಿತರೆ ಪ್ರತಿ ರೋಗವನ್ನು 3 ಪಟ್ಟು ವೇಗವಾಗಿ ಗುಣ ಆಗುತ್ತೆ ಸ್ನೇಹಿತರೆ. ನೋಡಿ, 3 ಪಟ್ಟು ವೇಗವಾಗಿ ಗುಣ ಮಾಡ್ಕೊಳ್ಳುವಂತ ಅವಕಾಶ, 3 ಪಟ್ಟು ವೇಗವಾಗಿ ಗುಣ ಮಾಡ್ಕೊಂತ ಅವಕಾಶ ಈ ಅದ್ಭುತ ಈ ಪಿರಮಿಡ್ ಶಕ್ತಿ ನಿಮ್ಗೆ ಕೊಡತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಪ್ರತಿ ದಿವಸ ಯಾವುದೇ ಒಂದು ರೀತಿಯಲ್ಲಿ, ಯಾವುದೇ ಒಂದು ರೂಪದಲ್ಲಿ ಈ ಪಿರಮಿಡ್ ಶಕ್ತಿಯನ್ನು ಬಳಸ್ಕೋಬೇಕು. ನೋಡಿ, ಅಟ್ಲೀಸ್ಟ್ ಒಂದು ವಾಟರ್, ಒಂದು ಒಂದು ಹೇಳ್ಬೇಕಂದ್ರೆ ಒಂದು ಬಾಟಲ್ ವಾಟರ್ ಇಟ್ಕೊಂಡು ಅದ್ರ ಮೇಲೆ ಒಂದು ಚಿಕ್ಕ ಪಿರಮಿಡ್ ಇಟ್ಕೊಳ್ಳಿ ಅಲ್ವಾ. ಸೊ ಈಗಾಗಲೇ ನಾವು ತೋರಿಸಿದ್ದೀನಿ, ಚಿಕ್ಕ ಚಿಕ್ಕ ಪಿರಮಿಡ್ಗಳು ನಮ್ಮ ಮಾತಾಡ ಪ್ರದೇಶ ಸಿಗ್ತಾ ಇರುತ್ತೆ ಅಲ್ವಾ. ನೋಡಿ, ಈ ತರ ಚಿಕ್ಕ ಪಿರಮಿಡ್, ಇದು 4 ಇಂಚ್ ಪಿರಮಿಡ್ ಅಂತ ಹೇಳ್ತೀವಿ ನಾವು. ಇದನ್ನು ನೇರವಾಗಿ ಒಂದು ಬಾಟಲ್ ಮೇಲೆ ಇಟ್ಟರೆ ಒಂದು 2 ಅವರ್ಸ್, ಒಂದು 2 ಗಂಟೆ 3 ಗಂಟೆ ಕಾಲ ಇಟ್ಟರೆ ಸಾಕು, ಪೂರ್ತಿ ಆ ನೀರು ಶಕ್ತಿಯುತವಾಗತ್ತೆ. ಆ ಶಕ್ತಿಯುತ ನೀರು ನೀವು ಕುಡಿದ್ರೆ ಖಂಡಿತವಾಗಿ ನಿಮಗೆ ಆ ಶಕ್ತಿ ನೇರವಾಗಿ ಪ್ರಸಾರ ಆಗತ್ತೆ ಸ್ನೇಹಿತರೆ. ಸೊ ಈ ತರ ಅದ್ಭುತವಾದ ಫಲಿತಗಳು ಇದು ಕೊಡತ್ತೆ ಅಂತ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸ್ಕೊಳ್ಳಿ, ದೊಡ್ಡ ದೊಡ್ಡ ಪಿರಮಿಡ್ಗಳು. ಈಗ ನೋಡಿ, 6x6 ಪಿರಮಿಡ್ ಹೆಂಗಿದೆ ಅಂದ್ರೆ ಆ ಶಕ್ತಿ ಈಗಾಗಲೇ ಸೀನಿಯರ್ ಮಾಸ್ಟರ್ಸ್ ಎಲ್ಲ ನೋಡಿದ್ರಲ್ಲ, ಈಗ ಹೇಳಿದ್ರಲ್ಲ ಅವ್ರ ಸಂದೇಶಗಳು, ಅದು ಹೆಂಗಿದೆ ಅಂದ್ರೆ ನಿಮ್ಮ ಮನೆ ಮೇಲೆ, ಒಂದು ತೋಟದಲ್ಲಿ, ಇಲ್ಲ ಹೊಲದಲ್ಲಿ ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಇಟ್ಕೊಳ್ಳಿ. ಆ ವ್ಯವಸಾಯ ಕ್ಷೇತ್ರದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಇಟ್ಕೊಡುವಾಗ ಅಲ್ಲಿ ನೀವು ಧ್ಯಾನ ಮಾಡಬಹುದು ಪ್ರತಿದಿನ, ಮತ್ತೆ ನಿಮ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂತ್ಕೊಂಡು ಧ್ಯಾನ ಮಾಡಬಹುದು. 4 ದಿನ ಕೂತ್ಕೋಬಹುದು, ಈಗಾಗಲೇ ನೀವು ನೋಡಿರ್ತೀನಿ ನಾವು ಡಿಸ್ಪ್ಲೇ ಮಾಡುವಾಗ. ಸೊ ಆತರ ಕೂತ್ಕೊಂಡು ಸಾಮೂಹಿಕ ಧ್ಯಾನ ಮಾಡ್ಕೊಂಡು ಫ್ಯಾಮಿಲಿ, ಮತ್ತೆ ನೀವು ಕೆಲಸನ ಶುರು ಮಾಡೋದು, ಆತರ ಮಾಡ್ಕೊತ ಹೋದ್ರೆ ಅದ್ಭುತವಾದ ಶಕ್ತಿ, ಅದ್ಭುತವಾದ ಮನಸ್ಸು, ಆ ಮನಸ್ಸು ಒಳ್ಳೆ ಮನಸ್ಸು, ಹೇಳ್ಬೇಕಂದ್ರೆ ಪವಾಡ ಮನಸ್ಸಿಂದ ಪವಾಡ ಫಲಿತಗಳೇ ಬರುತ್ತೆ. ನೀವು ಒಲೆ ಮಾಡ್ತಾ ಇದ್ರು ಸಹ, ನೀವು ವ್ಯವಸಾಯ ಮಾಡ್ತಾ ಇದ್ರು ಸಹ, ಈ ಪಿರಮಿಡ್ ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಹೊಲದಲ್ಲಿ ಒಂದು ಕಡೆ ಪಕ್ಕದಲ್ಲಿ ಇಟ್ಕೊಂಡು ಇದನ್ನು ನೀವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಅದೇ ತರ ನಿಮ್ಮ ಬೀಜಗಳು ಸಂಗ್ರಹ ಮಾಡ್ಕೋಬೇಕು. ಬೀಜಗಳನ್ನು ಇದ್ರ ಕೆಳಗಡೆ ಸ್ವಲ್ಪ ಸಂಗ್ರಹಣೆ ಮಾಡಿ ಇಟ್ಟರೆ ಒಂದು 21 ದಿವಸ 30 ದಿವಸ ಹಾಗೆ ಇಟ್ಟು ಹಾಗೆ ಇಡಬೇಕು. ಯಾವ್ದ್ರಲ್ಲಿ? ಪಿರಮಿಡ್ ಕೆಳಗಡೆ. ಈ ಬೀಜಗಳು ನೀವು ಏನ್ ನೆಟ್ಟಿರೋ ಆ ಬೀಜಗಳನ್ನ ಇದು ಒಳಗಡೆ ಇಟ್ಟು ಒಂದು 21 ದಿವಸ ಕಾಲ ಇಟ್ಟರೆ ತದನಂತರ ನೀವು ಬಳಸ್ಕೊಳ್ಳಿ. ತದನಂತರ ನೀವು ಹೋಗಿ ನೆಟ್ಟಿದ್ರೆ ಭೂಮಿಯಲ್ಲಿ, ನೆಲೆಯಲ್ಲಿ ಖಂಡಿತವಾಗಿ ಅದ್ಭುತವಾಗಿ ಅದು ಸಸ್ಯಗಳು ಬರುತ್ತೆ ಸ್ನೇಹಿತರೆ. ಸೊ ಅದು ಯಾಕಂದ್ರೆ ಆ ಬೀಜಗಳೆಲ್ಲ ಶಕ್ತಿವಂತವಾಗತ್ತೆ. ಅದ್ರ ಒಳಗಡೆ ಏನಾದರೂ ಈ ರಾಸಾಯನಿಕ ಅದು ಇದು ಏನಿದ್ರು ಎಲ್ಲ ಒಟ್ಟೋಗಿ ಶಕ್ತಿವಂತವಾಗುತ್ತೆ. ಅದಕ್ಕೋಸ್ಕರ ಈ ಪಿರಮಿಡ್ವನ್ನು ವಿವಿಧ ಕೋನದಲ್ಲಿ ನಾವು ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ಒಂದೇ ರೀತಿ ಅಲ್ಲ, ವಿವಿಧ ಕೋನದಲ್ಲಿ ನಾವು ಉಪಯೋಗಿಸ್ಕೋಬಹುದು. ಅದಕ್ಕೆ ನಾನು ಸೊ ಪ್ರಧಾನವಾಗಿ ಹೇಳೋದಂದ್ರೆ ಶ್ರೇಷ್ಠವಾದಂತಹ ಈ ಶಕ್ತಿಯನ್ನು ಪ್ರತಿಯೊಂದು ಅಂದ್ರೆ ಅದಕ್ಕೆ ಈ 6x6 ಪಿರಮಿಡ್ ಅನ್ನೋದು ಇನ್ನೂ ಎಲ್ಲ ಇನ್ನೂ ಏನ್ ಮಾಡ ಏನ್ ಮಾಡ್ಬೋದು ಸ್ನೇಹಿತರೆ, ಈ 6x6 ಪಿರಮಿಡ್ ತಗೊಂಡು ಒಂದು ಊರಲ್ಲಿ ಅಂದ್ರೆ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು ಕಾಮನ್ ಪ್ಲೇಸ್ ಅಂತ ಇಟ್ಕೊಳ್ಳಿ, ಎಲ್ಲರೂ ಸೇರುವಂತ ಪ್ಲೇಸ್ ಅಂದ್ರೆ ಗ್ರಂಥಾಲಯ ಆಗ್ಬೋದು, ಇಲ್ಲಾಂದ್ರೆ ಊರಿ ಮಧ್ಯದಲ್ಲಿರುವಂತಹ ಒಂದು ಪ್ಲೇಸ್ ಇರ್ಬೋದು, ಅಲ್ಲಿ ಅಲ್ಲಿಡ್ಬೋದು. ಅಲ್ಲಿಟ್ಟದ್ದು ಏನಾಗತ್ತೆ, ಖಂಡಿತವಾಗಿ ಯಾರ್ಯಾರು ಅಲ್ಲಿ ಬರ್ತಾರೋ ಅವರು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಹೋಗೋದು, ಅದನ್ನ ಮಾಡ್ಕೋಬಹುದು ಪೂರ್ತಿ. ಯಾಕಂದ್ರೆ ಇದು ಸ್ಟೀಲ್ ಅಲ್ಲಿ ನಾವು ಮಾಡಿರ್ತೀವಿ, ಸ್ಟೀಲ್ ಅಂದ್ರೆ GA ಸ್ಟೀಲ್ ಯೂಸ್ ಮಾಡ್ತೀವಲ್ಲ,
ಯಾವುದೇ ಮಳೆ ಬಂದರೂ ಬಿಸಿಲು ಬಂದರೂ ಏನೂ ಆಗಲ್ಲ, ಒಂದು 20 ವರ್ಷ ಆರಾಮಾಗಿರ್ತದೆ, ಏನು ತೊಂದರೆ ಇಲ್ಲ. ಸೊ ಅಂತ ಈ ಪಿರಮಿಡ್ಗಳನ್ನು, ಇಂಥ ಪಿರಮಿಡ್ಗಳು ದಯವಿಟ್ಟು ನೀವು ಸೊ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈಗ ಕೊನೆಯದಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯಕ್ಕಾಗಿ ಮನೆ ಮದ್ದು ಸ್ವಲ್ಪ ತಿಳ್ಕೊಳ್ಳಿ. ನೋಡಿ, ಮೊದಲನೇ ಗುಲಿಕೆ ಏನಂದ್ರೆ ಜ್ಞಾನ ಗುಲಿಕೆ ಅಂತ ಹೇಳ್ಬೋದಿದ್ದು. ಜ್ಞಾನದಲ್ಲಿ ಶ್ರೇಷ್ಠವಾದ ಜ್ಞಾನ ಏನು ಗೊತ್ತಾ? ತನ್ನು ತಾನು ತಿಳಿಯಲು. ಎಲ್ಲಾ ಜ್ಞಾನದಲ್ಲಿ ಅತಿ ಶ್ರೇಷ್ಠವಾದ ಜ್ಞಾನ ಏನಪ್ಪಾ ಅಂದ್ರೆ ತನ್ನು ತಾನು ತಿಳಿಯೋದು. ಇದು ನಿಮ್ಗೆ ಗೊತ್ತಿರೋ ವಿಷಯ, ಪ್ರತಿಯೊಬ್ಬರು ತನ್ನ ತಾನು ತಿಳಿಬೇಕಾಗುತ್ತೆ ಈ ಜೀವನದಲ್ಲಿ, ಇಲ್ಲಾಂದ್ರೆ ಮರ ಜೀವನದಲ್ಲಿ ಇನ್ನೊಂದು ಜೀವನದಲ್ಲಿ ತಿಳಿಯೇಬೇಕು. ತಿಳಿದಿಲ್ಲ ಅಂದ್ರೆ ಈ ಜನ್ಮ ಚಕ್ರದಿಂದ, ಈ ಕರ್ಮ ಚಕ್ರಗಳಿಂದ ಜನ್ಮರಾಹಿತ್ಯ ಹೊಂದೋದು ಕಷ್ಟ, ಮತ್ತೆ ಜನ್ಮರಾಹಿತ್ಯದಿಂದ ನಾವು ಬಿಡುಗಡೆ ಆಗೋದು ಆಗಲ್ಲ ಸ್ನೇಹಿತರೆ. ಅದಕ್ಕೂ ಪ್ರತಿಯೊಬ್ಬರು ತನ್ನ ತಾನು ತಿಳಿಯುವಂತ ಆ ಜ್ಞಾನ, ಆ ಶಿಕ್ಷಣೆ, ಮತ್ತೆ ಹೇಳ್ಬೇಕಂದ್ರೆ ಅಂತ ಅಭ್ಯಾಸ ನಾವು ಈ ಜನ್ಮ ಇಲ್ಲಾಂದ್ರೆ ಯಾವ ಜನ್ಮದಾದರೂ ಖಂಡಿತವಾಗಿ ಮಾಡಲೇಬೇಕಾಗುತ್ತೆ, ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಜೀವನ ಪೂರ್ತಿ ವ್ಯಕ್ತಿಯನ್ನು ರಕ್ಷಿಸುವ ಆಯುಧ ಏನು ಗೊತ್ತಾ? ಸುಜ್ಞಾನ ಸ್ನೇಹಿತರೆ. ನಿಮಗೆ ಸುಜ್ಞಾನ ಇದ್ರೆ ಏನಾಗುತ್ತೆ, ನಿಮ್ಮ ಇಡೀ ಜೀವನವನ್ನೇ ರಕ್ಷಿಸ್ತದೆ, ನಿಮಗೆ ಒಳ್ಳೆ ರಕ್ಷಣೆ ಕೊಡುತ್ತೆ ಸ್ನೇಹಿತರೆ. ಪ್ರತಿಯೊಂದಿಂದ, ಪ್ರತಿಯೊಂದು ಕೆಟ್ಟ ವಿಷಯಗಳಿಂದ, ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟ ಭಾವನೆಗಳಿಂದ, ಕೆಟ್ಟ ಪರಿಸ್ಥಿತಿಯಿಂದ, ಪ್ರತಿಯೊಂದಿನ ಪೂರ್ತಿ ರಕ್ಷಣೆ ಕೊಡೋದು ಏನಪ್ಪಾ ಅಂದ್ರೆ ನಿಮ್ಮ ಸುಜ್ಞಾನ, ನಿಮ್ಮ ಒಳಗಿರೋದು ಸುಜ್ಞಾನ ಅಂತ ಹೇಳ್ಕೋಬಹುದು ಸ್ನೇಹಿತರೆ. ಮತ್ತೆ ಮೂರನೇ ಜ್ಞಾನ ಗುಲಿಕೆ ಏನಂತ ಗೊತ್ತಾ? ಎಲ್ಲಾ ದೇವರಿಗಿಂತಲೂ ದೊಡ್ಡ ವಸ್ತು ಏನಪ್ಪಾ ಅಂದ್ರೆ ಸದ್ಗುರು. ನೋಡಿ, ಯಾರೇ ದೇವರು, ದೊಡ್ಡ ದೇವರು, ಯಾವುದೇ ಒಳ್ಳೆ ದೇವರು ಅಂತ ನಾವು ಅನ್ಕೊಂತ ಇರ್ತೀವೋ, ಎಲ್ಲರಿಗಿಂತನೂ ದೊಡ್ಡ ವಸ್ತುವು, ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ಸದ್ಗುರು. ಒಬ್ಬರು ಸದ್ಗುರು ಸಿಕ್ಕಿದ ಸ್ನೇಹಿತರೆ, ಆ ಮಾರ್ಗದರ್ಶನ ಸಾಕು, ಸಾಕು ನಮಗೆ. ಆ ಮಾರ್ಗದರ್ಶನ ಇದೆ ನೋಡಿ, ಅದರಿಂದ ನಾವು ಮುಕ್ತಿ ಹೊಂತೀವಿ, ಮೋಕ್ಷ ಹೊಂತೀವಿ, ನಮ್ಮ ಈ ಜನ್ಮ ಚಕ್ರದಿಂದ ಜನ್ಮರಾಹಿತ್ಯ ಹೊಂತೀವಿ ಅಲ್ವಾ? ಸೊ ಅಂತ ಅದ್ಭುತವಾದ ಅವಕಾಶ ಈಗಾಗಲೇ ನಮ್ಮ ಗುರುಗಳು, ಸ್ಪತ್ರಿಜಿ ಗುರುಗಳು ಆ ತರ ತಿಳಿಸ್ಕೊಟ್ಟು, ಆ ತರ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ಅಭ್ಯಾಸ ಮಾಡಿದೀವಿ, ಎಲ್ಲರೂ ಈಗ ಆನಂದವಾದ ಜೀವನ ನಾವು ಗಳಿಸ್ಕೊತಾ ಇದ್ದೀವಿ, ಆನಂದವಾದ ಜೀವನ ನಾವು ಸಾಗಿಸ್ತಾ ಇದ್ವಿ. ಅದು ಅರ್ಥ ಮಾಡ್ಕೊಳ್ಳಿ, ಸದ್ಗುರು ಪಾತ್ರ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರು ಜೀವನದಲ್ಲಿ. ಅದೇ ತರ ಸ್ನೇಹಿತರೆ, ಅತ್ಯಂತ ಶ್ರೇಷ್ಠ ಸ್ವಭಾವ ಏನು ಗೊತ್ತಾ? ಪ್ರತಿಯೊಬ್ಬರು ಪಾಲಿಸಬೇಕಾಗಿರೋದು ತಾಳ್ಮೆ, ಪೇಷನ್ಸ್. ಪೇಷನ್ಸ್ ಇಸ್ ದಿ ಪ್ರೋಗ್ರೆಸ್. ಪೇಷನ್ಸ್ ಇಂದ ಪೇಷನ್ಸ್ ಲೀಡ್ಸ್ ಟು ಪ್ರೋಗ್ರೆಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಪೇಷನ್ಸ್ ಲೀಡ್ಸ್ ಟು ಸಕ್ಸಸ್. ಅಂದ್ರೆ ಈ ತಾಳ್ಮೆ ಇದ್ರೇನೆ ಅದು ಖಂಡಿತವಾಗಿ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ತಾಳ್ಮೆ ಅನ್ನೋ ಪ್ರತಿಯೊಂದು ಅಲ್ಲಿ ತಾಳ್ಮೆ, ಯಾವುದೇ ಅನಾಸವಾದವಾಗಿ ಇಲ್ಲಾಂದ್ರೆ ಹಠಾತ್ ಆಗಿ ಯಾವುದೇ ನಿರ್ಣಯಗಳು ತಗೋಬಾರ್ದು. ಸ್ವಲ್ಪ ತಾಳ್ಮೆ ಅನ್ನೋದು ವಹಿಸ್ಬೇಕಾಗುತ್ತೆ. ತಾಳ್ಮೆ ಇಟ್ಕೊಂಡು ಆ ಸಹನ ಇಟ್ಕೊಂಡಿದ್ರೆ ಖಂಡಿತವಾಗಿ ಸಹನವೇ ಪ್ರಗತಿ, ಪೇಷನ್ಸ್ ಇಸ್ ಪ್ರೋಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊ ದಯವಿಟ್ಟು. ಆಮೇಲೆ ಕೊನೆಯದು, ಅತ್ಯಂತ ಕೆಟ್ಟ ಗುಣ ಏನು ಗೊತ್ತಾ? ಪರನಿಂದ. ಡು ನಾಟ್ ಬ್ಲೇಮ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು. ಏನ್ ಹೇಳ್ತಾರೆ? ಡು ನಾಟ್ ಬ್ಲೇಮ್, ಡು ನಾಟ್ ಇಂಟರ್ಫೇರ್, ಡು ನಾಟ್ ಕಾಮೆಂಟ್ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಯಾವ್ರ ಮೇಲೇನು ಪರನಿಂದ ಆಗ್ಬಾರ್ದು, ಮತ್ತೆ ಇನ್ನೊಬ್ರು ವಿಷಯಗಳಲ್ಲಿ ನಾವು ಜೋಕ್ಯ ಮಾಡ್ಕೋಬಾರ್ದು, ಇಂಟರ್ಫೇರ್ ಆಗ್ಬಾರ್ದು, ಇನ್ನೊಬ್ಬರ ಮೇಲೆ ಯಾವುದೇ ಕಾಮೆಂಟ್ಗಳು ನಾವು ಪ್ರಸಾರ ಮಾಡಬಾರ್ದು, ಇದೆಲ್ಲ ಮಾಡ್ಬೇಕು ಸ್ನೇಹಿತರೆ. ಇದೆಲ್ಲಾನು ನಮ್ಮ ಗುರುಗಳು ತುಂಬಾ ವಿಶೇಷವಾಗಿ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ ಈ ವಿಷಯಗಳು. ಅದಕ್ಕೋಸ್ಕರ ಅತ್ಯಂತ ಕೆಟ್ಟ ಗುಣ ಅಂತ ಹೇಳ್ಬೋದು ಯಾವುದದು? ಪರನಿಂದೆ ಸ್ನೇಹಿತರೆ. ಅರ್ಥ ಮಾಡ್ಕೊಂಡು ದಯವಿಟ್ಟು ಇದು ಪಾಲನೆ ಮಾಡಿ. ಸೊ ಇಂಥ ವಿಷಯಗಳೆಲ್ಲ ನಾವು ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ. ತಮ್ಗೆಲ್ಲರಿಗೂ ಮತ್ತೆ ಕೇಳಿಸ್ಕೊಂಡಿದ್ದಕ್ಕೂ, ತಮ್ಗೆಲ್ಲರೂ ತಾಳ್ಮೆಯಿಂದ ನೀವು ಕೇಳಿಸ್ಕೊಂಡಿದ್ದಕ್ಕೂ, ನಾನು ಇದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೂ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.